ಒಕ್ಕಲಿಗ ಸಮುದಾಯದ ಮೀಸಲಾತಿಗಾಗಿ ಏನು ಡೆಡ್ಲೈನ್ ಅನ್ನು ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿ ಸಂಬಂಧ ಶ್ರೀಗಳ ಜೊತೆ ಚರ್ಚೆ ಮಾಡಿದ್ದೇನೆ ಅಂತ ನ್ಯೂಸ್ ಫಸ್ಟ್ ಗೆ ಮಾಜಿ ಸಿಎಂ ಹೆಚ್ಡಿ ಕುಮಾರ್ ಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಕ್ಕಲಿಗ ಸಮುದಾಯಕ್ಕೆ ಯಾಕೆ ಮೀಸಲಾತಿ ಬೇಕು ಅನ್ನೋ ಪ್ರಶ್ನೆ ಇದ್ದಿತು ಹೇಗೆ ಹಿಂದುಳಿದಿದೆ ಅಂತ ಮನವರಿಕೆ ಮಾಡಬೇಕು ಅಧ್ಯಯನ ಮಾಡೋದಕ್ಕೆ ಕಮಿಟಿ ರಚನೆ ಮಾಡುವಂತೆ ಹೇಳಿದ್ದೇನೆ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ಬುದ್ಧಿವಂತಿಕೆ ಪ್ರದರ್ಶನ ಮಾಡುತ್ತಾ ಇದೆ ಮೀಸಲಾತಿ ವಿಚಾರವೇ ಬೂಮರಾಂಗ್ ಆಗಲಿದೆ ಬೂಮರಾಂಗ್ ಆಗಲಿದೆ ಅಂತ ಹೇಳಲಾಗ್ತಿದೆ ಹೇಳ್ತಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರ್ ಸ್ವಾಮಿ ಅವರು ಸರ್ಕಾರಕ್ಕೆ ಗಡುವು ಕೊಟ್ಟಿರತಕ್ಕಂತದ್ದು ನಿನ್ನೆ ಸಭೆಯಲ್ಲಿ ಎಲ್ಲ ಪ್ರಮುಖರು ಕೂತು ನಮ್ಮ ಸಮಾಜದ ಧಾರ್ಮಿಕ ಗುರುಗಳ ನೇತೃತ್ವದಲ್ಲಿ ತೆಗೆದುಕೊಂಡಂತ ನಿರ್ಧಾರ ಒಂದು ಭಾಗ ನಾನು ಪರಮಪೂಜ್ಯರಿಗೂ ಮಾತನಾಡಿದ್ದೇನೆ ಇವರು ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇವತ್ತು ಮೀಸಲಾತಿಗೆ 12% ಏನು ನಮ್ಮವರ ಒಂದು ಬೇಡಿಕೆ ಇದೆ ಆ 12% ನಾವು ಬೇಡಿಕೆ ಯಾವ ಕಾರಣಕ್ಕೆ ಯಾವ ಆಧಾರದ ಮೇಲೆ ಮನವರಿಕೆನೋ ಮಾಡ್ಕೊಡಬೇಕು ಆ ದೃಷ್ಟಿಯಿಂದ ನನ್ನ ಅಭಿಪ್ರಾಯದಲ್ಲಿ ನಾನು ಸ್ವಾಮೀಜಿಯವರಿಗೂ ಮಾತನಾಡಿದ್ದೇನೆ ಇವತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಬಡತನ ಯಾವ್ಯಾವ ಸಮಾಜ ಭೂಮಿ ಎಷ್ಟಿದೆ ಕೆಲಸ ಎಷ್ಟು ಜನ ಮಾಡ್ತಾ ಇದ್ದಾರೆ ಪರ್ಸೆಂಟೇಜು ಹೀಗೆ ಹಲವಾರು ರೀತಿಯ ಮಾಹಿತಿಗಳನ್ನು ಪಡಿಬೇಕು ಯಾವ ಕಾರಣಕ್ಕೆ ನಮಗೆ ಇಷ್ಟು ಪರ್ಸೆಂಟೇಜ್ ಕೊಡಬೇಕಾಗ್ತದೆ ಮೀಸಲಾತಿ ಅನ್ನೋದಕ್ಕೆ ಸಂಪೂರ್ಣ ಮಾಹಿತಿಯನ್ನು 23ನೇ ತಾರೀಕಿನೊಳಗೆ ಒಂದು ಕಮಿಟಿಯನ್ನು ಮಾಡಿ ಎಂದು ಮಾಹಿತಿಗಳನ್ನು ತಗೊಂಡು ನಂತರ ಮುಂದುವರಿಯ ಸೂಕ್ತ ಪ್ರತಿಕ್ಷಣ